ಇವತ್ತು ನಾನು ಕ್ವಿಕ್ ಆ್ಯಂಡ್ ಈಸಿ ನಾರ್ತ್ ಕರ್ನಾಟಕ ಸ್ಪೆಷಲ್ ಶಬ್ದನ ಚೂಡ ಹೇಗೆ ಮಾಡಬೇಕು ಅಂತ ಶೇರ್ ಮಾಡ್ತೀನಿ. ಇವಾಗ ಶಿವರಾತ್ರಿ ಶುರು ಆಗ್ತಿದೆ, ಕೆಲವರು ಉಪವಾಸ ಕೂಡ ಮಾಡ್ತಾರೆ. ಮನೆಯಲ್ಲಿ ಶಾಬ್ದಾಣೆನ ರೆಡಿ ಮಾಡ್ತೀವಿ, ಆದರೆ ಒಂದೊಂದು ಸಾರಿ ಒಳಗಡೆ ಸರಿಯಾಗಿ ಫ್ರೈ ಆಗಿ ಇರಲ್ಲ, ಗಟ್ಟಿಯಾಗಿ ಉಳಿದ್ಬಿಡುತ್ತೆ. ಪೂರ್ತಿಯಾಗಿ ಫ್ರೈ ಆಗಬೇಕಂದ್ರೆ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಬೇಕು, ಮತ್ತು ಸರಿಯಾದ ಶಾಬ್ದಾಣೆಯನ್ನು ನೀವು ಸೆಲೆಕ್ಟ್ ಮಾಡಬೇಕು. ಈ ಶಾಬ್ದಾಣ ಚೂಡ ನಿಮಗೆ ಮಾರ್ಕೆಟಲ್ಲಿ ಕೂಡ ಸಿಗುತ್ತೆ, ಆದರೆ ವ್ರತ ಅಥವಾ ಉಪವಾಸಕ್ಕೆ ಮನೆಯಲ್ಲೇ ಮಾಡಿದ್ರೇ ಚೆನ್ನಾಗಿರುತ್ತೆ ಅಲ್ವಾ? ಇದನ್ನು ಮನೆಯಲ್ಲಿ ಮಾಡಿ ನೀವು ತಿಂಗಳಗಟ್ಟೆ ಸ್ಟೋರ್ ಮಾಡ್ಬೋದು. ಹಾಗಿದ್ರೆ ಹೇಗೆ ಮಾಡಬೇಕು ಅಂತ ನೋಡೋಣ, ಬನ್ನಿ ಫ್ರೆಂಡ್ಸ್. ಮಹಾಶಿವರಾತ್ರಿ ಎಂದು ಹೊಂಟದಲ್ಲಿ ಮಹಾಶಿವರಾತ್ರಿ ಒಂದು ಉಪವಾಸ ಒಂದು ಉಪಹಾರ ಅಂತ ತೋರ್ಸ್ಲತ್ತೀನಿ ನೋಡ್ರಿ. ಶಾಬ್ದಾಣಿ ತೊಗೊಂಡೇನ್ರಿ, ಒಂದು ಬಟ್ಟಲು ನೋಡ್ರಿ ಫ್ರೆಂಡ್ಸ್, ಈ ಥರ ಇಲ್ಲಿಂದ ನೋಡ್ರಿ. ಇದಕ್ಕೆ ದಪ್ಪನೂ ಇರ್ತಾವೆ, ಅವು ಶಾಬ್ದಾಣಿ ಇಲ್ರಿ. ಇದಕ್ಕೆ ದಪ್ಪನೂ ಇರ್ತಾವೆ, ಇದಕ್ಕೆ ಬಾರಿಕನೂ ಇರ್ತಾವೆ. ನಾ ಈ ಮೀಡಿಯಮ್ ಸೈಜ್ಲಿಂದ ಶಾಬ್ದಾಣಿ ತೊಗೊಂಡೇನು ನೋಡ್ರಿ. ಇದ್ರದಿಂದ ನಿಮ್ಮ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರ್ಸ್ಲತ್ತೀನಿ ನೋಡ್ರಿ ಫ್ರೆಂಡ್ಸ್. ಈ ಮೊದಲಿಗೆ ಈ ಶಾಬ್ದಾಣಿ ತೊಗೊಂಡಿರ್ನಲ್ರಿ, ಇವಕ್ಕೆ ಏನು ಮಾಡಬೇಕು ರೀ? ಒಂದು ಎರಡು ಸಲ ಇಂದ ನೀರು ಹಾಕಿ ನಾ ತೊಳೆದು ಅಂತ ಇಟ್ಕೋಬೇಕು ನೋಡ್ರಿ. ಅದ್ರ ಮುಂದಿಂದ ಹೆಂಗದ ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ್. ತೊಳೆದು ಮಾಡಿ ಅಂದರೆ ಇಟ್ಕೊಂಡಿರಿ ನೋಡ್ರಿ. ತೊಳೆದು ಸ್ವಲ್ಪ ಒಂದು ಮೂರು ತಾಸು ಹಂಗೆ ನೆನೆ ಇಟ್ಟಿನಿ ನೋಡ್ರಿ. ಈ ಥರದಿಂದ ಎಷ್ಟು ಅಂದ್ರೆ ಹಂಗಾಗ ನೋಡ್ರಿ, ದಪ್ಪ ಆಗಿ ಹೋಗ್ಯಾವ ನೋಡ್ರಿ. ಒಂದು ಮೂರು ನಾಲ್ಕು ಅಂದ್ರೆ ನೀವು ರಾತ್ರಿ ನೆನೆ ಇಟ್ಟು ಮುಂಜಾನೆ ಭೀ ಮಾಡ್ಬೋದು. ನಾವು ಒಂದು ಮೂರು ನಾಲ್ಕು ತಾಸು ಏನು ನೆನೆ ಇಟ್ಟಿನಿ ನೋಡ್ರಿ. ಈ ಕೆಳಗಿಂದ ಏನೋ ದಾಣಿ ನೋಡ್ರಿ, ಈ ಮ್ಯಾಲಿನ ನೋಡ್ರಿ, ಎಷ್ಟು ಚಂದ ಅಂದ್ರೆ ದಪ್ಪ ಆಗಿ ಹೋಗ್ಯಾವ. ಈಗ ನೋಡ್ರಿ ಇದು ಮುಂದೆ ಹೆಂಗೆ ಮಾಡಬೇಕು ಅಂಥೇಳಿ ಇಟ್ಟರೆ ಎಷ್ಟು ಅಂತ ದಪ್ಪ ಕಾಣ್ತಾವೆ ನೋಡ್ರಿ. ಇವು ಹೆಂಗೆ ಕಾಣ್ತಾವೆ, ಇವು ಹೆಂಗೆ ಕಾಣ್ತಾವೆ ನೋಡ್ರಿ ಫ್ರೆಂಡ್ಸ್. ಈಗ ಭಾಳ ಚಂದ ಆಗ್ತದೆ ನೋಡ್ರಿ. ಇವು ಶಿವರಾತ್ರಿ ಮಹಾಶಿವರಾತ್ರಿ ಹೊಂಟದಲ್ಲ, ಇದ್ರದ್ದು ಒಂದು ಸ್ನ್ಯಾಕ್ಸ್ ರೆಸಿಪಿ ನೋಡಿ ಇಷ್ಟ ಆಯ್ತು ಅಂದರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಬರ್ರಿ ನೋಡಮ್ಮ, ಈಗ ಸಾಲ್ವ್ ಮಾಡಿರಿ ಯಾವ ರೀತಿಲಿಂದ ಮಾಡಬೇಕು ಅಂತ. ಈಗ ಶಾಬ್ದಾಣಿ ಏನು ನೆನೆ ಇಟ್ಟಿದ್ದಾವೆ ನೋಡ್ರಿ, ಒಂದೊಂದು ಬೇರೆ ಭಗನದಾಗ ಎಂದು ಹಾಕೊತೀನಿ. ನೀವು ಬೇಕಾದ್ರೂ ಜಾಸ್ತಿನೂ ಮಾಡ್ಕೋಬೋದು. ನಾ ಒಂದು ಬಟ್ಟಲೆ ಅಂತ ತೊಗೊಂಡೇನು ನೋಡ್ರಿ. ಈ ಬ್ಯಾಸ್ಗೆ ಇದನ್ನ ಎಲ್ಲ ಸ್ಟೋರ್ ಮಾಡಿ ನೀವು ಜಾಸ್ತಿ ಮಾಡಿ ನೀವು ಇಟ್ಕೊಂಡೆ ಅಂದ್ರೆ ನೀವು ಅವಾಗ ಯಾವಾಗ ಉಪವಾಸ ಇತ್ತು ಅವಾಗಂದ ಯೂಸ್ ಮಾಡ್ಕೋಬೋದು ನೀವು. ಈಗ ಇದು ಏನು ನೆನೆ ಇಟ್ಟೇನಲ್ರಿ, ಬೊಗಣೆ ಹಾಕ್ಕೊಂಡೇನಿ. ಇದ್ರದಾಗಂದು ನೀರು ಹಾಕಿ ಒಂದು ಎರಡು ಸಲ ಚಂದ ಅಂದ್ರೆ ತಾಳ್ಕೊತೀನಿ ನೋಡ್ರಿ. ಈ ಥರ ನೀರು ಹಾಕಿ ಇವು ಬಿಡಿ 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 ಆಗ್ತಾವೆ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಹಿಂಗೆ ತೂತಾಯಿದ್ದೀನಿ ಅಂದ ಪಾತ್ರೆ ತೊಗೊಂಡು ಇದ್ರದಾಗಿಂದ ನೀರು ಹಾಕಿ ತಳ್ಕೊಂಡು ಇಟ್ಕೊಂಡ ನೋಡ್ರಿ. ಈ ಥರದಿಂದ ವೈಟ್ ಅಂದ ನೀರು ಹೋಗ್ತಾವೆ, ಸ್ವಲ್ಪ ಅಂದ ಎಲ್ಲ ವೈಟ್ ವೈಟ್ ಇದ್ದಿಂದ ಎಂದಿಂದ ವೈಟ್ ವೈಟ್ ಇದ್ದಿಂದ ಎಲ್ಲ ಹೋಗ್ತಾವೆ, ಸ್ವಲ್ಪ ಚಂದ ಬಿಡಿ ಬಿಡಿ ಆಗದು ನೋಡ್ರಿ. ಈಗ ಇಲ್ಲಿ ಮುಂದೆ ನೋಡ್ರಿ, ಈಗ ನೀವು ಎಷ್ಟು ಬೇಕಾದ್ರೂ ಮಾಡಿ ಅಂದ ಸ್ಟೋರ್ ಮಾಡಿ ಇಟ್ಕೋಬೋದು. ಯಾವಾಗ ಉಪವಾಸ ಇತ್ತೋ ಅವಾಗ ಅಂದ ನೀವು ಮಾಡ್ಕೊಂಡು ಅಂದ ಸೇವಿಸ್ಬೋದು ನೋಡ್ರಿ. ನೋಡ್ರಿ ಇದು ಮತ್ತೊಂದಂದ ಪಾತ್ರೆ ತೊಗೊಂಡೀನಿ, ಸ್ವಲ್ಪ ತೂತ ತೂತ ಇದ್ದಿಂದು ಇದ್ರದಾಗ ಒಂದು ಸ್ವಲ್ಪ ಅಂದ ಎಣ್ಣೆ ಸವರ್ಬೇಕು ರೀ ಈ ಪಾತ್ರೆಕ. ಈ ತಲೆಯಿಂದ ಅಂದ ಸವರ್ಸ್ಕೊಂಡು ಈಗ ಇವು ಏನವ ನೋಡ್ರಿ, ಈ ಪಾತ್ರದಿಂದ ಶಬ್ದಣಿ ನಾ ನೀರಾಗಿ ಅಂದೆಲ್ಲ ಇದು ಮಾಡಿ ಇಟ್ಕೊಂಡಿಲ್ಲ. ಇದ್ರ ಮೇಲೆ ಅಂದ್ರೆ ಸ್ವಲ್ಪ ಎಲ್ಲ ಕಡೆ ಅಂದ ನೀಟಾಗಿ ಅಂದ ಹರಡ್ಬೇಕು ನೋಡ್ರಿ, ಎಲ್ಲ ಕಡೆ ಸಮ ಆಗ್ಬೇಕು ರೀ, ಕರೆಕ್ಟ್ ಆಗ್ಬೇಕು ಇವು. ನೋಡ್ರಿ ಫ್ರೆಂಡ್ಸ್, ನಾ ಒಂದು ಇಷ್ಟಿಲ್ ಭಗವನಿ ತೊಗೊಂಡೀನಿ, ಇದ್ರದಾಗ ಒಂದು ಲೀಟ್ರ್ ಹಂಗೆ ನೀರು ಹಾಕೀನಿ ನೋಡ್ರಿ. ಇಷ್ಟಿದ್ರೆ ತೊಗೊರಿ, ವೈಟ್ ಅಂದ್ರಿಂದ ಲೈಟಿನ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದು ನೀರು ಚಂದ ಅಂದ ಕುದಿ ಬಂದಾವ ನೋಡ್ರಿ, ಸ್ವಲ್ಪ ಎಲ್ಲ ಚಂದಂದ ಮಳೆಳತ್ತದ, ನೀವು ನೋಡತ್ತಿರ ಕಾಣಿಸ್ಲತ್ತಿರ್ಬೋದು ನಿಮಗೆ. ಇದನ್ನ ಏನು ಪಾತ್ರೆ ಅದ ನೋಡ್ರಿ, ಇದ್ರ ಮೇಲೆ ಅಂದ ಇಟ್ಟು ಬಿಡ್ತೀನಿ ನೋಡ್ರಿ. ಇದ್ರ ಮೇಲೆ ಇಟ್ಟು ಒಂದು 15 ನಿಮಿಷ ಅಂದ ಮುಚ್ಚಿ ಹಾಗೆ ಇಟ್ಟು ಬಿಡ್ಬೇಕು ನೋಡ್ರಿ. ಇದರಿಂದ ವಾಯು ಹೋಗ್ಬಾರ್ದು, ಏನಿಲ್ಲ ಬೇಕಾದ್ರೂ ಇದ್ರ ಮೇಲೆ ಅಂದ ಒಂದು ಸ್ವಲ್ಪ ಅಂದ ಏನಾರ ಒಂದು ಕಲ್ಲಾಗಲಿ ಒಂದು ಏನಾರ ಒಂದು ಗುಂಡೆಗಲ್ಲು ಹಿಂಗೆ ಅಂದ ಇಟ್ಟು ಒಂದು 15 ನಿಮಿಷ ಅಂದ ತೆಗಿಬಾರ್ದು ನೋಡ್ರಿ. ಇವಾಗ 15 ನಿಮಿಷ ಆಗುತ್ತೆ ನೋಡ್ರಿ, ಹಿಂಗೆ ಒಜ್ಜಿ ಅಂದ ಒತ್ತ ಒಂದು ಕಲ್ಲಂದ ಗುಂಡೆಗಲ್ಲು ಅಂತ ಇಟ್ಟು ಬಿಟ್ಟೀನಿ. ಈಗ ತೆಗಿತೀನಿ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಯಾವ ಥರಲಿಂದ ಅಂದ ಕುದ್ದಾವ ನೋಡ್ರಿ, ಆವಿ ಮೇಲೆ ಕುದ್ದಾವ ನೋಡ್ರಿ. ಗ್ಯಾಸ್ ಆಫ್ ಮಾಡಿರ್ಕೋತೀನಿ. ಈಗ ಇವಕ್ಕೆ ಈಗ ಏನು ಮಾಡ್ಬೇಕ್ರಿ ಅಂದ್ರೆ, ನಾವು ಬಿಡಿ ಬಿಡಿಯಾಗಿ ಏನದ ಚಂದ ಅನ್ನೋದು ಇದು ಮಾಡ್ಕೋಬೇಕ್ರಿ ನೋಡ್ರಿ. ಇನ್ನು ಮುಂದೆ ನೋಡ್ರಿ ನೀವು ಈಗ ಇಲ್ಲಿ ನೋಡ್ರಿ ಈ ತರಲಿನಿಂದ ಆಗ್ಯಾವ ನೋಡ್ರಿ. ಇನ್ನೂ ಏನಂದ ಇವು ಬಿಡಿ ಇವು ಮೆತ್ಕೋತಾವ್ರಿ, ಇವು ಹಿಂಗೆ ಮೆತ್ಕೊಂಡು ನಾವು ಎಣ್ಣೆ ಕರೆದ್ರೆ ಅಂದ್ರೆ ಹಿಂಗೆ ಗಂಟು ಆಗ್ತಾವೆ. ಇಲ್ಲಿ ನೋಡ್ರಿ ಈಗ ಇವು ಏನು ಮಾಡಬೇಕು ಅಂದ್ರೆ, ಇದ್ರದಾಗ ಎಂದು ಇನ್ನೊಂದು ಸ್ವಲ್ಪ ಎಂದ ನೀರು ಹಾಕಿ ಇವು ಇನ್ನೊಂದು ಸಲ ಏನಂದ್ರೆ ನಾವು ತೊಳ್ಕೋಬೇಕ್ರಿ. ಇದ್ರೊಳಗೆಂದ ಹಾಕಿ ಬಿಡಿ 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 ಆಗ್ತಾವ್ರಿ. ಯಾವಾಗೆಂದ ಸ್ವಲ್ಪ ಮೆತ್ ಎಲ್ಲ ನಿಧಾನದಿಂದ ಅಂತ ತೆಕ್ಕೊಂಡು ನೀರಾಗ ಹಾಕಿದ್ರೆ ಅಂದ ಹಿಂಗೆ ಬಿಡಿ 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 ಆಗ್ತಾವೆ ನೋಡ್ರಿ. ಈ ಥರ ಅಂದ್ರೆ
ಕಾಳು 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 ಒಂದಕ್ಕೊಂದು ಒಂದಕ್ಕೊಂದು ಹಾಕಿ ನೋಡ್ರಿ. ನೀರಾಗ ಹಾಕಿದ್ರೆ ಅಂದರೆ ಈ ಥರಲಿಂದ ಬಿಡಿ 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 ಕಾಣಿಸ್ಲತ್ತ ನೋಡ್ರಿ. ಈಗ ಇವು ಏನು ಮಾಡಬೇಕು ಅಂದರೆ ಇಲ್ಲಿ ನೋಡ್ರಿ, ಈಗ ಇನ್ನೊಂದು ಸಲ ಏನೇನೋ ಸೂದಿಸ್ಕೋಬೇಕು. ಈಗ ಒಂದು ಪಾತ್ರೆ ತೊಗೊಂಡು ಇದ್ರದಾಗಿಂದ ಹಾಕ್ಕೋಬೇಕು ನೋಡ್ರಿ. ಒಳಗೆ ಒಂದು ಸ್ವಲ್ಪನೇ ನೀರು ಇರಬಾರ್ದು, ನೀರು ಸ್ವಲ್ಪ ಜಾನ್ಕೋಬೇಕು. ಇಲ್ಲಿ ನೋಡ್ರಿ, ಈಗ ಏನು ಮಾಡಬೇಕು ಅಂದರೆ ಒಂದು ತಟ್ಟೆ ಆಗಲಿ ಅಥವಾ ಒಂದು ಪ್ಲಾಸ್ಟಿಕ್ ಎಂದ ಕವರ್ ಆಗಲಿ ಇದ್ರ ಮೇಲೆಂದ ಹಾಕ್ಬಿಡ್ತೀವಿ ನೋಡ್ರಿ. ಫ್ರೆಂಡ್ಸ್, ಈ ಥರ ದಪ್ಪಂದ ಕವರ್ ತೊಗೊಂಡಿನಿ ನೋಡ್ರಿ, ಪ್ಲಾಸ್ಟಿಕ್ದು. ಇಲ್ಲಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಸ್ವಲ್ಪ ದಪ್ಪ ಅದ ರೀ, ಆದಷ್ಟು ಮಟ್ಟಿಗೆ ದಪ್ಪಂತವ್ರಿ. ಇದ್ರ ಮೇಲೆ ಅಂತ ಏನಿಲ್ಲ, ಈಗ ನಾವೇನೆಲ್ಲ ಶಾಬ್ದನೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡ್ರಿ. ಈಗ ಅಂದರೆ ಬಿಡಿ ಬಿಡಿ ಬಿಡಿಲಿಂದ ಹಾಕ್ಬೇಕು ನೋಡ್ರಿ. ಒಂದು ಅಥವಾ ಎರಡು ಅಂದ ಬಿಸಿಲಿಗೆ, ಈ ಬಿಸಿಲು ಮಸ್ತ್ ಆಗದ ರೀ. ಒಂದಲ್ಲ ಅಥವಾ ಎರಡು ಅಂದ ಬಿಸಿಲಿಗೆ ಅಂದನು ಒಣಗಿಸ್ಕೋಬೋದು, ಒಂದಕ್ಕೊಂದೊಂದು ಅಂಟ್ಕೋಬಾರ್ದು ನೋಡ್ರಿ. ಈ ಥರಲಿಂದ ಅಂದರೆ ಎಲ್ಲ ಏನದ ಬಿಸಿಲಿಗೆ ಅಂದ ಪ್ಲಾಸ್ಟಿಕ್ ಕವರ್ ಮೇಲೆ ಅಂದ ಹರಿಸ್ಕೊಂಡಾರ ನೋಡ್ರಿ. ಒಂದೆರಡು ಬಿಸಿಲಿಂದ ನೀವು ಒಣಗಿಸ್ಕೊರಿ, ಒಂದೆರಡು ಬಿಸಿಲಿಂದ ನಾವು ಒಣಗಿಸ್ದ ನೋಡ್ರಿ. ಎಷ್ಟು ಅಂದರೆ ಬಿಡಿ ಬಿಡಿಲಿಂದ ಆಗ್ಯಂದ ಆಗ್ಯಾವ ನೋಡ್ರಿ. ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಈ ರೀತಿ. ನೀವು ಎಂದ ಮನೇಲಿ ಅಂದರೆ ಟ್ರೈ ಮಾಡಿರಿ. ಬ್ಯಾಸ್ಕಿದ್ದನಲ್ರಿ, ಮಹಾಶಿವರಾತ್ರಿ ಹೊಂತದೆ, ಅವಾಗ ಅವಾಗ ಅಂದರೆ ಈಗ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂದರೆ ಉಪವಾಸ್ಕಂದ್ರೆ ಅವಾಗಲೂ ಯಾವಾಗಲೂ ಬರ್ತದೆ. ಈ ಥರಲಿಂದ ಮಾಡ್ಕೊಂಡು ಇಟ್ಕೊಂಡ ನೋಡ್ರಿ. ಇದಕ್ಕೆ ಮುಂದೆ ನೋಡ್ರಿ, ಇದಕ್ಕೆ ಐಟಮ್ ಏನೇನು ಬೇಕು, ಹೆಂಗೆ ಮಾಡಬೇಕು ಅಂಥೇಳಿ. ನಾವು ಸ್ಟೋರ್ ಮಾಡಿ ಅಂದರೆ ಎಲ್ಲ ಇಟ್ಕೋಬೋದು. ಇದಕ್ಕೆ ಐಟಮ್ ಹೆಂಗೆಂಗೆ ಮಾಡಬೇಕು, ಇದು ಫ್ರೈ ಅಂದರೆ ನಿಮಗೆ ಮಾರ್ಕೆಟ್ದಿಂದ ತಂದೂರ್ನೇ ಆ ಥರಲಿಂದ ಆಗಲ್ಲ ನೋಡ್ರಿ. ಇದಕ್ಕೆ ಐಟಮ್ ಏನೇನು ಬೇಕು ಅಂತ ಹೇಳ್ಕೊಡ್ತೀನಿ ನೋಡ್ರಿ. ಒಂದು ಐದಾರು ಅಂದ ಬದಾಮ್ ತೊಗೊಂಡೀನಿ ರೀ, ಒಂದ್ರಾಗ ಎರಡು ಪೀಸ್ ಮಾಡಿ ಇಟ್ಕೊಂಡಿನಿ. ಕಾಜು ಒಂದು ಐದಾರು ತೊಗೊಂಡೀನಿ, ಒಂದ್ರಾಗ ಎರಡೆ ಮಾಡಿ ಇಟ್ಕೊಂಡಿನಿ. ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಅಂದ ಪುಟಾಣಿ ರೀ, ಒಂದು ಮೂರು ಎರಡು ಮೂರು ಒಂದು ದಂಟು ಕಡಿಪತ್ತ ತೊಗೊಂಡಿನಿ. ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ನೋಡಿರಿ. ಒಂದು ಸ್ವಲ್ಪ ಒಂದು ಅರ್ಧ ಬಟ್ಟಲ್ ಅಂದರೆ ಶೇಂಗಾ ತೊಗೊಂಡಿನಿ. ಆಮೇಲೆ ಇದಕ್ಕೆ ನೋಡಿರಿ, ನೀವು ಬೇಕಾದ ಉಪ್ಪನ್ನು ಸೇರಿಸ್ಕೋಬೋದು ಅಥವಾ ಸೈಂದೆ ಲೆವಣ್ ಅಂತೇಳಿ ಅಂದರೆ ಉಪವಾಸ್ಕಂದ ಸೈಂದೆ ಲೆವಣೆ ನಡೀತದಲ್ರಿ, ಸೈಂದೆ ಲೆವಣ್ ಅಂದರೆ ಸ್ವಲ್ಪ ತೊಗೊಂಡಿನಿ ನೋಡಿರಿ. ಈಗ ಇದು ಯಾವ ರೀತಿಲಿಂದ ಮಾಡಬೇಕು ಅಂತ ನೋಡಿರಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಅಂದರೆ ಎಣ್ಣೆ ಹೇಳ್ಕೊಳ್ತೀನಿ ರೀ. ಒಂದು ಅರ್ಧ ಬಟ್ಟಲು, ಒಂದು ಸಣ್ಣ ಚಿಕ್ಕದದ ನೋಡಿ ಪಾತ್ರೆ, ನೀವು ಬೇಕಾದ್ರೆ ದೊಡ್ಡದು ಇಟ್ಕೋಬೋದು. ಸ್ವಲ್ಪ ಸ್ವಲ್ಪ ಸಣ್ಣದು ಇಟ್ಕೊಂಡೀನಿ. ಇದ್ರದಾಗ ಏನದ ಇದು ಶೇಂಗದ ಏನು ಬೀಜ ಅವ ನೋಡಿರಿ. ಇದು ಇದ್ರಾಗ ಅಂದ್ರೆ ಚಂದ ಸ್ವಲ್ಪ ಅಂದ ಫ್ರೈ ಮಾಡ್ಕೋತೀನಿ ರೀ. ಜಾಸ್ತಿ ಅಂದ್ರೆ ಕಪ್ಪಗೆ ಆಗ್ಬಿಡ್ಬೇಡ್ರಿ, ಸ್ವಲ್ಪ ಮೀಡಿಯಮಿಂದ ಅಂದ ಇಟ್ಕೊರಿ. ಚಂದ ಸ್ವಲ್ಪ ಅಂದ ಫ್ರೈ ಆಗದು ನೋಡ್ರಿ, ಕಲರ್ನು ಚೇಂಜ್ ಆಯಿತು. ತೆಕ್ಕೊತೀನಿ ರೀ ಈಗ. ಹಾಗೆ ಇವು ಬದಾಮು ಪುಟಾಣಿ ಏನವ ನೋಡ್ರಿ, ಅವನು ಎಂದ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಕಾಜು ಸ್ವಲ್ಪ ಬದಾಮು ಇವನು ಅವ ನೋಡ್ರಿ. ಆಮೇಲೆ ಹಾಗೆ ಅಂದ ಇವು ಪುಟಾಣಿ ಅವ ನೋಡ್ರಿ, ಇವನು ಎಂದ ಇದ್ರದಾಗೆ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ನೋಡ್ರಿ, ಈ ತೆಕ್ಕೋತೀನಿ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಥರದಿಂದ ಚಂದ ಅಂದ ಸ್ವಲ್ಪ ಎಂದ ಎಲ್ಲ ನೀಟಾಗಿಂದ ಎಲ್ಲ ಫ್ರೈ ಮಾಡಿ ಇಟ್ಕೊಂಡ ನೋಡ್ರಿ. ಹಾಗೆ ಇದ್ರದಾಗ ಇನ್ನ ಇದೇ ಬಾಣ್ಲಿದಾಗಿಂದ ಎಣ್ಣೆದ ಇನ್ನೊಂದು ಸ್ವಲ್ಪ ಎಂದ ಹಾಕಿಟ್ಟೀನಿ ರೀ. ಇದನ್ನು ಸ್ವಲ್ಪ ಚೆನ್ನಾಗಿಂದ ಕಾಯಿಲಿ. ಇಲ್ಲಿ ನೋಡ್ರಿ ಈಗ, ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈ ಶಾಬ್ದಾಣಿ ಏನೋ ಬಿಸಿಲಿಗೆಲ್ಲ ಒಣಗಿಸಿ, ಎರಡು ಬಿಸಿಲಿಂದ ಒಣಗಿಸಿ ನೀಟಾಗಿಂದ ಎಲ್ಲ ಇಟ್ಕೊಂಡಿನಿ ನೋಡ್ರಿ. ಈಗ ಇವು ನೋಡ್ರಿ, ನಾವು ಸ್ವಲ್ಪ ಸ್ವಲ್ಪ ನೋಡಿಕೊಂಡು ಇದು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಬೇಕ್ರಿ, ಜಾಸ್ತಿ ಹಾಕ್ಲಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೋಡ್ರಿ ಸ್ವಲ್ಪ, ಯಾಕಂದರೆ ಅದು ಪಾತ್ರೆ ಅಂದ ಕಡೆಯಿಂದ ಚಿಕ್ಕದದ, ದೊಡ್ಡದಿದ್ದು ನೀವು ಸ್ವಲ್ಪ ಜಾಸ್ತಿನೂ ಹಾಕ್ಬೋದು. ನಮ್ಮಲ್ಲಿ ಚಿಕ್ಕದದ ಅಂತೇಳಿ ನಾವು ಸ್ವಲ್ಪ ಹಾಕ್ಲತ್ತೀನಿ ನೋಡ್ರಿ. ಈಗ ಇದ್ರದಾಗಿಂದ ಉರಿ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ಕೊಂಡು ನೋಡ್ರಿ ಹೆಂಗೆ ಆಗಲಪ್ಪ ನೋಡ್ರಿ ಫ್ರೆಂಡ್ಸ್. ಮಾರ್ಕೆಟ್ದಿಂದ ತಂದ್ರೂ ಏನದ ಈ ರೀತಿಲಿಂದ ಇರಲ್ಲ ನೋಡ್ರಿ. ಈಗ ಅಂದ್ರೆ ಸ್ವಲ್ಪ ಅಂದ್ರೆ ಜಾರಿ ಹಿಂಗಂದ್ರೆ ಗಳಿಗಡಿಸ್ಕೊಂಡು ಸ್ವಲ್ಪ ಆದಷ್ಟು ಲೋ ಫ್ಲೇಮ್ದಾಗ ಇಟ್ಕೊಂಡು ಮಾ ಕರ್ಕೋರಿ. ಒಳಗಿನ ತನಕ ಚಂದ ಎಂದ ಆಗ್ಬೇಕು ನೋಡ್ರಿ, ಯಾಕಂದ್ರೆ ಜಾಸ್ತಿ ದೊಡ್ಡ ತೆಗಿಲಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಉರಿ ಮೀಡಿಯಮ್ ಇಟ್ಕೊಂಡ್ರೆ ಅಂದ್ರೆ ಒಳಗಿನ ತನಕ ಚಂದ ಆಗ್ತದೆ, ಒಳಗೆ ಅಂದ್ರೆ ಗಟ್ಟಿ ಇರ್ತಾವೆ ನೋಡ್ರಿ. ನೋಡ್ರಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು, ಯಾವ ಮಾರ್ಕೆಟ್ಲಿಂದ ತರ್ಲಕ್ಕೆ ಹೋಗ್ಬೇಡ್ರಿ. ಈ ರೀತಿ ಮನೆಗಂದ ಸ್ಟೋರ್ ಮಾಡಿ ಇಟ್ಕೊರಿ ನೀವು ಈ ವಿಡಿಯೋ ನೋಡಿಬಿಟ್ಟು. ನೋಡ್ರಿ ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಎಷ್ಟು ಚಂದ ಅಂದ್ರೆ ಮನೆಗೆಂದ ಮಾಡಿದೆವು ಅಂತೇಳಿ. ನಮಗೂ ಎಣ್ಣೆ ಬೇರೆ ಬೇರೆ ಇರ್ತವೆ, ಹೊರಗಿನ ತಂದೆ ಮಾರ್ಕೆಟ್ದಿಂದ ತಂದ್ರೆ ಅಂತ ದೇವ್ರದ್ದು ಅಂದ್ರೆ ನಾವು ಉಪವಾಸ ಅಂದ ಮಾಡ್ಲತ್ತೇವೆ ಅಂದ್ರೆ ಮನೆಗೆಂದ ಒಂದು ಸ್ವಲ್ಪ ತಿಂದು ಬಿಟ್ಟು ಟೀನೋ ಚ ಕಾಫಿನೋ ಅಂದ ಕುಡಿದು ಬಿಟ್ಟೆ ಒಂದು ಚಂದ ಆರಾಮನೂ ಅನ್ನಿಸ್ತದೆ. ಈ ರೀತಿಲಿ ನೀವು ಇಂದ ಮನೆಯಲ್ಲಿ ಅಂದ ಕರ್ಕೊಡ್ ನೋಡ್ರಿ. ಈಗ ಇದೇ ರೀತಿನೇ ಓಸಿ ಎಲ್ಲ ಕರ್ಕೊತೀನಿ ನೋಡ್ರಿ. ಹಂಗೂ ಈಗ ಅಂದ ಶಿವರಾತ್ರಿ ಹೊಂಟನ್ ನೋಡ್ರಿ. ಶಿವರಾತ್ರಿದಾಗ ಅಂದ ನೀವು ಈ ವಿಡಿಯೋ ನೋಡಿಬಿಟ್ಟು, ಈಗ ಅಂದ ಇನ್ನ ಟೈಮ್ ಅದ, ಈ ವಿಡಿಯೋ ನೋಡ್ಬಿಟ್ಟು ನೀವು ಅಂತ ಈ ಮನೆಗೆ ಅಂದ ಮಾಡಿ ಸ್ಟೋರ್ ಮಾಡಿ ಇಟ್ಕೊರಿ. ಯಾವಾಗಲೂ ತಿಲ್ಲ ಬರ್ತದ ನೋಡ್ರಿ ಫ್ರೆಂಡ್ಸ್. ನೋಡ್ರಿಲ್ಲ ಫ್ರೆಂಡ್ಸ್ ಯಾವ ಥರ ಬಂದವ್ರು, ಒಂದಕ್ಕೊಂದು ಒಂದಕ್ಕೊಂದು ಎಷ್ಟು ಅಂಟ್ಕೊಂಡಿಲ್ಲ ನೋಡ್ರಿ.
ನಿಮ್ಗೆ ಕಾಣಿಸ್ಲತ್ತಿರ್ಬೋದು ಈ ಥರಲ್ಲಿಂದ ನೀವು ಏನು ಮನೆಯಾಗ ಮಾಡ್ಕೋರಿ. ಇದೇನು ಬೇರೆದಂದ ಒಂದು ಪರತ್ತಿನಾಗಿಂದ ಹಾಕೋತೀವಿ. ಇದೇ ಬಾಂಡ್ಲಿದಾಗಿಂದ ಸ್ವಲ್ಪ ಎಣ್ಣೆ ಇದೆ, ಒಂದು ಸ್ಪೂನು ಒಂದೂವರೆ ಸ್ಪೂನ್ ಹಂಗಂದ್ರೆ ಇದ್ರಾಗಿಂದ ಮೆಣಸಿನ್ಕಾಯಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಲ್ಲಿ ಇದ್ರಾಗಿಂದ ಹಾಕೋತೀನಿ ನೋಡಿರಿ. ಈಗ ಇದು ಫೋಣ್ಯಾಕ ಹಾಕರಿ, ಆಮೇಲೆ ಹಾಗೆ ಒಂದು ಮೂರು ಗಂಟು ಎರಡು ಮೂರು ಗಂಟು ಕಡಿ ಪಕ್ಕ ಅದ ನೋಡಿ. ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕ್ಲತ್ತೀನಿ, ಸ್ವಲ್ಪ ಚೆನ್ನಾಗಿ ಒಂದು ಫ್ರೈ ಮಾಡೋದು. ನೀವು ಬೇಕಾದ್ರಿಂದ ಪುಡಿ ಖಾರನೂ ಹಾಕೋಬೋದು ರೀ, ಯಾಕಂದ್ರೆ ಉಪವಾಸಕಂದ ಖಾರ ನೆಡಲ್ಲ, ಒಳಗೆ ಉಪ್ಪು ಇರ್ತದೆ. ಇವೇನು ನಾವು ಫ್ರೈ ಮಾಡಿ ಇಟ್ಕೊಂಡೇನು ನೋಡಿರಿ, ಇದ್ರಾಗಿಂದ ಸೇರಿಸ್ಕೊತೀನಿ. ಸ್ವಲ್ಪ ಸ್ವಲ್ಪ ಅಂದ ಸಂಜೆ ಲವಣ ಹಾಕ್ಲತ್ತೀನಿ, ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ. ಈಗ ಕರೆದೆಲ್ಲ ಇಟ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿನಲ್ರಿ, ಇದ್ರಾಗಿಂದ ಹಾಕೋತೀನಿ ನೋಡಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾರ್ಕೆಟ್ದಿಂದ ತರ್ಲಕ್ಕೇನು ಹೋಗ್ಲಕ್ಕೆ ಹೋಗ್ಬೇಡ್ರಿ. ಈ ವಿಡಿಯೋ ನೋಡ್ಬಿಟ್ಟು ನೀವೇನು ಈ ರೀತಿ ನಿಮ್ಮ ಮನೇಲಿ ಎಂದ ಮಾಡ್ಕೊರಿ. ಇದು ಏನು ಮಾಡ್ಬೇಕ್ರಿ, ಸ್ವಲ್ಪ ಎಂದ ಕೈಲಿ ಅಥವಾ ಚಮಚಲ್ಲಿ ಕೆಳಗಂದಲ್ಲ ಕೆಳಗಂದಲ್ಲ ಸ್ವಲ್ಪ ಚಂದ ಮಾಡ್ಕೋತೀನಿ ನೋಡಿ. ಇದ್ರದಾಗ ಇನ್ನೊಂದು ಸ್ವಲ್ಪ ಸೈಂದೇ ಲವಣ ಎಂದು ಹಾಕ್ತೀನಿ ನೋಡಿರಿ. ನೋಡ್ಕೊಂಡು ಹಾಕ್ರಿ, ಜಾಸ್ತಿ ಆಗ್ಬೋದು ಮತ್ತೆ. ನೋಡಿದ್ರಿಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಎಷ್ಟಂದು ಸುಲಭವಾಗಿ ಮಾಡ್ಕೋಬೋದು ಉಪವಾಸಂದ ಉಪಹಾರ. ಈ ಶಾಬ್ದಂಡಿದಂದ ಉಪಹಾರ ಅಂದರೆ ನಿಮ್ಗೆ ಇಷ್ಟ ಆಯ್ತಂದ್ರೆ ದಯಮಾಡಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ವೀಕ್ಷಕರೇ. ಮತ್ತು ನಮ್ಮದು ನಿಮ್ಮದು ಭೇಟಿ ಮುಂದಿನ ವಿಡಿಯೋದಾಗ. ಶಿವರಾತ್ರಿ ಹಬ್ಬದ ಎಂದು ಶುಭಾಶಯಗಳು. ಥ್ಯಾಂಕ್ ಯು.